ಇವೊಂದು ಅನ್ನೋದು, ಇದರಿಂದ ಆಗುವುದೇನು ಅಂತ, ವಾಟ್ ವಿಲ್ ಬಿ ಹ್ಯಾಪನ್ ಇನ್ ದ ಫ್ಯೂಚರ್. ಅದಕ್ಕೆ ಕಾಂಗ್ರೆಸ್ಗೆ ಭವಿಷ್ಯ ಇರೋದು ರಾಹುಲ್ ಗಾಂಧಿಯವರು ಹೇಳಿದಂಥ ಹಾದಿಯಿಂದ, ಅಂದ್ರೆ ಈ ಒಂದು ದೇಶಕ್ಕೆ MSP ಕೊಡೋದಂತ ಅವ್ರು ಹೇಳಿದಾರೆ, ಆ ರಾಹುಲ್ರ ಮುಂದಿಟ್ಟುಕೊಂಡು, ಜೊತೆಗೆ ಈ ಒಂದು ಶಿಕ್ಷಣ ಮತ್ತು ಆರೋಗ್ಯ ಈ ಮೂರು ಕ್ಷೇತ್ರಗಳನ್ನು ಅವನು ನಿಮ್ಮೊಳಗೆ ಮಾಡಿಕೊಂಡು ಅದಕ್ಕೇನು ಸಾಧ್ಯ ಅದನ್ನು ಪ್ರಾಮಾಣಿಕವಾದ ಆಡಳಿತವನ್ನು ನೀವು ಕೊಟ್ಟರೆ ನಿಮಗೆ ಅಸ್ತಿತ್ವದ ವಿನಃ, ಇಲ್ಲಾದ್ರೆ ನೀವು ಇನ್ನೊಂದು ಜನತಾ ಪಕ್ಷದಂಗೋ ಜನತಾ ದಳದಂಗೋ ನಿಮ್ಮೊಳಗೆ ಬಡದಾಡಿಕೊಂಡು ಅವ್ರು ಚಿರೋದು ಮಾಡೋದು, ಜನನು ಇವತ್ತೇನು ನೋಡಿದಾರೆ ಅವ್ರಿಗೂ ಹಾಸ್ಯ ಅನಿಸೋದು ನೋಡಿ ನಗ್ತಾ ಇದ್ದಾರೆ ಜನನು ಸಹಿತ, ಏನು ಚಿರದಾರಪ್ಪ ಇವರು ಅಧಿಕಾರ ಕೊಟ್ಟ ಇವ್ರು ಹಿಂಗೆ ಮಾಡ್ತಾರೆ, ಅವ್ರಿಗೆ ಅಧಿಕಾರ ಎಲ್ಲ ಬಿಟ್ಟು ಅವ್ರು ಮಾತಾಡ್ತಾರೆ ಅಂತೇಳಿ ಅನ್ನುವಂಥ ಅನುಭವ ಆಗಿದೆ. ಮತ್ತು ಇವ್ರಿಗೆ ನೈತಿಕಕ್ಕದರಿಪ್ಪ, ತಾವು ಸ್ವತಃ ಪ್ರಶ್ನೆ ಅದಾರೆ, BJP ಪ್ರಶ್ನೆ ಹೋಗಿ ಇವ್ರಿಗೆ ಇಲ್ಲದ ಅಂತ ಸಹಜವಾಗಿ ಪ್ರಶ್ನೆಗಳು ಎಲ್ಲ ಕಡೆನೂ ಕೇಳ್ತಾ ಇದ್ದಾವೆ. ಅದಕ್ಕೆ ಸಿದ್ದರಾಮಯ್ಯನವರು ಈ ಒಂದು ಸಂದರ್ಭವನ್ನು, ಈ ಒಂದು ಸನ್ನಿವೇಶವನ್ನು ತಮ್ಮ ತಾವು ನಿಜವಾದ ಆಡಳಿತಗಾರರು ಅನ್ನುವ ನೆಲೆಯಲ್ಲಿ, ಮತ್ತು ಇನ್ನೊಂದು ಇಲ್ಲಿ ಭಾಳ ಏನು ಬಿಡಬೇಕು, ಮೊದಲಿನ ಸ್ಟ್ರಾಂಗ್ ಇವತ್ತು ED ಮತ್ತು CBI ಇಲ್ಲ, ಯಾಕೆಂದರೆ ಸ್ವತಃ ಮೋದಿಯವರು ಸ್ಟ್ರಾಂಗ್ ಇಲ್ಲ, ಅವರು ಇನ್ನೊಂದು ಪಾರ್ಟಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ನಿಮ್ಮ ಮೇಲೆ ED ಮತ್ತು CBI IT ದಾಳಿ ಮಾಡೋದು ಅಷ್ಟು ಕಷ್ಟದ ಕೆಲಸ ಅದ, ಯಾಕೆ ಅಷ್ಟು ಸುಲಭ ಇಲ್ಲ. ಇದೇ ನೀವು ಹಿಂದೆ ಒಂದು ಈ ಒಂದು 24 ಪೂರ್ವದಲ್ಲಿ ಸಿಕ್ಕಿದ್ದರೆ, ಇಲೆಕ್ಷನ್ ಪೂರ್ವದಲ್ಲಿ ಸಿಕ್ಕಿದ್ರೆ ಇವತ್ತು ನಿಮ್ಮ ಯಾರು ಕೇಜ್ರನ್ನ ಹೋಗದಂಗೆ ಮೇಲೆ ಹೋಗದಂಗೆ ED ಮೂಲಕ ಕೇಸ್ ಹಾಕಿಸ್ಕೊಂಡು ನೀವು ಜೈಲಿ ಕಳಿಸಿದ್ರು ಏನು, ಅದು ಅಷ್ಟು ಸುಲಭ ಇಲ್ಲ ಇವತ್ತು. ಯಾಕಂದ್ರೆ ಈಗಾಗಲೇ DK ಶಿವಕುಮಾರ್ ಅವರು ಕಳಿಸಿದ್ದು ಅದ, ಅವರನ್ನು ಹೊರಗೆ ಬಂದಿದ್ದಾರೆ ಏನೋ ಒಂದು ಬುದ್ಧಿ ಮಾಡಿಕೊಂಡು, ಆದರೆ ಅಲ್ಲಿ ನಿಲ್ತದಂತಲ್ಲ. ಇದಕ್ಕಿಂತ ಮುಖ್ಯ ಅಂದರೆ ಜನರ ವಿಶ್ವಾಸನ ಉಳಿಸ್ಕೊಂಡು ಹೋಗೋದು ಭಾಳ ಮಹತ್ವದ, ಯಾಕಂದರೆ ಜನ ಇವತ್ತು ನಂಬಿದ್ದಾರೆ ನಿಮ್ಮನ್ನೆಲ್ಲ, ನಂಬಿಲ್ಲಪ್ಪ ಒಳ್ಳೆ ಆಡಳಿತ ಕೊಡ್ತಾರೆ ಸಿದ್ದರಾಮಯ್ಯ ಮತ್ತು ಅವರ ಜನರು ಅಂತ ಹೇಳ್ಕೊಂಡು ಎಲ್ಲರೂ ನಿಮ್ಮ ಕಡೆ ಆ ಒಂದು ಆಸಕ್ತಿಯಿಂದ ಪ್ರೀತಿ ವಿಶ್ವಾಸ ನೋಡ್ತಾ ಇದ್ದಾರೆ. ಅದಕ್ಕೆ ಈಗ ನಿಮ್ಮ ಮುಂದಿರುವಂಥದ್ದು ಶೇಡಿನ ರಾಜಕೀಯ ಅಲ್ಲ, ಶೇಡಿನ ರಾಜಕೀಯ ಮಾಡಿದ್ರೆ ಈಗಾಗಲೇ ಇತಿಹಾಸದಲ್ಲೇ ಚರಣ್ ಸಿಂಗ್ ಮತ್ತು ಮುರಾರ್ಜಿ ಅವ್ರ ಮನೆಗೆ ಹೋಗಿದ್ದಾರೆ, ಇಲ್ಲ ಪಾಪ ಅವ್ರು ಇವತ್ತು VP ಸಿಂಗ ಮತ್ತು ಚಂದ್ರಶೇಖರ್ ಅವರು ಉದಾಹರಣೆ ಇದ್ದಾರೆ, ಇಲ್ಲಪ್ಪ ನಾವು ಈ ಒಂದು ಶೇಡಿನ ರಾಜಕೀಯಕ್ಕೂ ಅದು ಏನು ಆಗ್ಬೋದು ಅನ್ನೋದಕ್ಕೆ, ಹಿಂಗೆ ಎಲ್ಲ ಕಡೆ ಇದೇ ರೀತಿ ಅಂತ ಒಂದು ರಿಸಲ್ಟ್ ಸಾಧ್ಯಗಳಿದ್ದಾವೆ. ಅದಕ್ಕೆ ನಿಮ್ಮಲ್ಲಿ ಪಾಸಿಟಿವ್ ಆಗಿ ಮತ್ತೆ ಒಬ್ಬ ಮಹಾನ್ ಮೋದಿಯವರು ಈ ಕಳೆದ 10 ವರ್ಷಗಳಲ್ಲಿ ಅವ್ರನ್ನ ತಡೆಯವರು ಯಾರು ಇರಲಿಲ್ಲ, ಆದರೆ ಅವರು ಅಹಂಕಾರದಿಂದ ಅಥವಾ ಇನ್ನುಳಿದ ತಪ್ಪುಗಳಿಂದ ಇನ್ನುಳಿದ ಗೌರ್ಮೆಂಟ್ಗಳನ್ನ ಕೆಡುವುದರಿಂದ ತಮ್ಮ ಗೌರ್ಮೆಂಟ್ಗಳನ್ನ ಅನೈತಿಕವಾಗಿ ಮಾಡಿಕೊಳ್ಳೋದ್ರಿಂದ ಇವತ್ತು ವೀಕ್ ಆಗಿದ್ದಾರೆ, ಅವ್ರಿಗೆ ಮಾತಾಡೋ ಶಕ್ತಿ ಇಲ್ದಂಗಾಗೆ ಇವತ್ತು ಅನಿವಾರ್ಯವಾಗಿ ಈ ಒಂದು ವಕ್ಫ್ ಕಾನೂನು ತಿದ್ದುಪಡಿ ನೆಲೆಯಲ್ಲಿ JPCಗೆ ಹೋಗುವಂಥ ಪ್ರಸಂಗ ಬಂದದ. ಜೊತೆಗೆ ಈ ಕೆನೆಪದರು SSC ಸೇರಿಸಬೇಕು, ಭಾಳಷ್ಟು ದಿನಗಳಿಂದ ಬೇಡಿಕೆ ಇದ್ದಂಥದ್ದು ಅದು ಸಹಿತ ಇವತ್ತು ಈಡೇರಲಾರದು ಹೋಗ್ಯದ. ಇದು ನೆನಪಿಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯನವರು ಹೆಜ್ಜಿಡಬೇಕಾಗ್ಯದ. ಮತ್ತು ಈಗಾಗಲೇ BJPಯವರು ನಿಮ್ಮ ಮೇಲೆ ದಲಿತ ವಿರೋಧಿ ಸುಮ್ಮನೆ ಹೆಸರು ತೋರಿಸ್ತಾರೆ, ಮುಕ್ವಾಡಪ್ಪ ಇವರು ದಲಿತ ವಿರೋಧಿ ಮುಸ್ಲಿಂ ವಿರೋಧಿ ಹಾಗೆ ಹೀಗೆ ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಬಂದ ಏನಪ್ಪ ಅಂತಂದ್ರೆ, ಹೇಗಾದರೂ ಮಾಡಿ ಈ MSP ಆಗಲಿ ಮತ್ತೇನೂ ಆಗಲಿ ಅದ್ರ ಜೊತೆಗೆ ಶಿಕ್ಷಣ ಎಲ್ಲ ಮಕ್ಕಳಿಗೆ ಸಿಗುವಂಥದ್ದು, ಜೊತೆಗೆ ಔಷಧಿ ಎಲ್ಲ ಮಕ್ಕಳಿಗೆ ಸಿಗುವಂಥ ಒಂದು ಕೆಲಸ ಮಾಡಿ ಎಲ್ಲರಿಗೂ ಸಿಗುವಂಥದ್ದು ಮಾಡಿದರೆ ಇವಕ್ಕೆಲ್ಲ ಉತ್ತರ ಆಗಬಹುದು. ಈಗೇನಿದ್ದೀರಿ ಸಿದ್ದರಾಮಯ್ಯನವರು, ನಾವು ಹೇಳಿದ್ದು ತಪ್ಪು ಅನಿಸ್ತೆ ನಿಮಗೆ, ತಪ್ಪು ಅನಿಸ್ತಾರೆ ಟೀಕಾ ಮಾಡಿರಿ ಅಂತ ಕರೆಯಲ್ಲ. ಮತ್ತು ನಿಮಗೇನು ಅನಿಸ್ತದೆ ನಮ್ಮ ವೀಕ್ಷಕರ, ನಿಮ್ಗೆ ಸರಿ ಸರಿ ಅನಿಸ್ತಾರೆ ಲೈಕ್ ಮಾಡಿರಿ, ಇಲ್ಲಪ್ಪ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.